ಇನ್ನು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಸಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಮೋದಿ ಗಂಜಿಗಿರಾಕಿಗಳು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಸಿಎಂ ಹಾಗೂ ಕನ್ನಡದ ಬಗ್ಗೆ ಪೋಸ್ಟ್ ಹಾಕಿದ್ದಕ್ಕೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ನೀಡಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ನಂದಿನಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ. ಸಚಿವ ಅನಂತಕುಮಾರ್ ಹೆಗಡೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಿದ್ದಾರೆ, ಹಾಗಾದ್ರೆ ಇದ್ರ ಬಗ್ಗೆ ಖುದ್ದು ಮಾತಾಡೋಕೆ ಗೃಹ ಸಚಿವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಏನ್ ಸರ್ ನಿಮ್ಮ ಆಡಳಿತದಲ್ಲಿ ಯಾರು ಏನ್ ಬೇಕಾದ್ರೂ ಅನ್ಬೋದಾ? ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಫೇಸ್ಬುಕ್ ನಲ್ಲಿ ಕೇಂದ್ರ ಸಚಿವರೇ ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದಾರೆ, ಹಾಗೂ ಜನರ ತೆರಿಗೆ ಹಣದ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ. ಏನ್ ಸರ್ ಅವರ ಹೇಳಿಕೆ? ನಾನು ನೋಡಿದೆ, ನಾನು ಅದಕ್ಕೆ ಉತ್ತರವಾಗಿ ತೆರಿಗೆ ಕೇಂದ್ರ ಸರ್ಕಾರದ ತೆರಿಗೆ ಹಣವನ್ನು ನೆಕ್ತಾ ಇರತಕ್ಕಂಥ ಮೋದಿ ಕೃಪಾಪೋಷಿತ ಗಂಜಿ ಗಿರಾಕಿಗಳಾದ ಈ ಅನಂತಕುಮಾರ್ ಹೆಗಡೆ ಮತ್ತು ಅವರೆಲ್ಲ ಸ್ನೇಹಿತರು ಅಂತ ನಾನು ಹೇಳ್ತೀನಿ. ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮದೇ ಸರ್ಕಾರ ಅನ್ನುವಂತಹ, ನಮ್ಮದೇ ಅಧಿಕಾರ ಅನ್ನುವಂತಹ ಅಹಂ ಇದೆಯಾ? ಯಾವ ರೀತಿ? ಈಗ ಕೇಂದ್ರ ಸಚಿವರು ಹೇಳ್ತಿದ್ದಾರೆ ನಿಮ್ಗೆ ಅಹಂ ಇದೆ, ಏನ್ ಮಾಡಿದ್ರು ನಡೆಯುತ್ತೆ ಅಂತ. ನಿಮ್ಮದೇ ಕೆಲವು ಕಾರ್ಯಕರ್ತರ ಕೈಲಿ ಕೇಂದ್ರ ಸಚಿವರ ವಿರುದ್ಧ ಫೇಸ್ಬುಕ್ ನಲ್ಲಿ ಬರೆಸ್ತಿದ್ದಾರಂತೆ, ಹೌದಾ? ನಮ್ಗೇನ್ ಮಾಡಕ್ ಕೆಲಸ ಇಲ್ಲ ಅನ್ಕೊಂಡ್ಬಿಟ್ಟಿದಾರೆ ಅವ್ರಿಗೆ. ಅವರು ಮಾಡಕ್ ಕೆಲಸ ಇಲ್ಲ. ಯಾರು ಹೇಳಿ? ಬಿಜೆಪಿ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ, ನಮಗೇನ್ ಕೆಲಸ ಇಲ್ಲ ಮಾಡಕ್ಕೆ. ನಮಗೆ ಬೇಕಷ್ಟು ಕೆಲಸ ಇದೆ ಮಾಡಕ್ಕೆ. ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರು, ಅವ್ರು ಹಾಕಿದಾಗ ಮಾತ್ರ ಯಾರನ್ನ ನಮ್ಮ ಪಕ್ಷದವರು ರಿಯಾಕ್ಟ್ ಮಾಡ್ತಾರೆ. ನಾವಾಗಿ ನಾವು ಹೋಗೋದಿಲ್ಲ. ಕಾಂಗ್ರೆಸ್ನವರು ಶತಮೂರ್ಖರು, ನೀವೆಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಸಹ ನಿಮ್ಮನ್ನ ಬಗ್ಗಿ ಬಿಡ್ತೀವಿ, ಕಾನೂನನ್ನ ಬಳಸ್ಕೋತೀವಿ ಅಂತ ಹೇಳಿದ್ದಾರೆ. ಶತಮೂರ್ಖರ? ಮೂರ್ಖರಲ್ಲೂ ಮೂರ್ಖರವರು. ಸಿಎಂ ಈ ಎಲ್ಲಾ ಟ್ವೀಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ವಿರುದ್ಧ ಅವಹೇಳನಕಾರಿ ಏನೇ ನಡೀತಿದೆ ಅದಕ್ಕೆಲ್ಲ ಕಾಂಗ್ರೆಸ್ ಹಾಗೂ ಸಿಎಂ ಕಾರಣ ಅಂತ ಹೇಳ್ತಿದ್ದಾರೆ, ಹೌದಾ? ನಾನು ಹೇಳ್ಬೋದಲ್ಲ ಇದಕ್ಕೆಲ್ಲ, ಮೋದಿ ಅವರು ಅನಂತಕುಮಾರ್ ಕಾರಣ ಅಂತ. ಸರ್, ನೀವು ಬೆಂಗಳೂರಿನ ಸಚಿವರು, ಬೆಂಗಳೂರು ಅಂದ್ರೆ ನೀವೇ, ಬೆಂಗಳೂರಿಗರಿಗೆ ಅಂದ್ರೆ ಈಗ ಕೆಲವು ಮೂರು ಡಿಸ್ಟ್ರಿಕ್ಟ್ ಬಿಟ್ಟು ಉಳಿದ ಎಲ್ರಿಗೂ ಸಹ ಕನ್ನಡ ಬರಲ್ಲ, ಕನ್ನಡದ ಅಕ್ಷರ ಜ್ಞಾನ ಇಲ್ಲ, ತರ್ಜುಮೆ ಬರಲ್ಲ ಅನ್ನುವಂತಹ ಹೇಳಿಕೆ ನೀಡಿದ್ದಾರೆ. ಆಸ್ ಎ ಕನ್ನಡಿಗರಾಗಿ ನಿಮ್ಗೆ ಇದನ್ನ ಒಪ್ಕೊಳಕಾಗುತ್ತಾ? ನೀವ್ ಹೇಗ್ ಖಂಡಿಸ್ತೀರಿ? ಈಗ 30 ಜಿಲ್ಲೆ ಇದೆ, 3 ಜಿಲ್ಲೆ ಬಿಟ್ಟು ಇನ್ 27 ಜಿಲ್ಲೆವರೆಗೆ ಬರಲ್ಲ ಅಂತ ಹೇಳಿದ್ದಾರೆ. ಆ 27 ಜಿಲ್ಲೆನವ್ರು ರಿಯಾಕ್ಟ್ ಮಾಡ್ಲಿ ಬಿಡಿ. ಪದೇ ಪದೇ ವಿವಾದಾತ್ಮಕ ಹೇಳಿಕೆ ನೀಡ್ತಿರೋದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಸಾಕಷ್ಟು ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಮೇಶ್ ಜೊತೆ ನಂದಿನಿ, ಸುದ್ದಿ ಟಿವಿ.